ನಮಸ್ಕಾರ ನಮಸ್ಕಾರ. ಹೆಂಗ ಅನ್ನಿಸ್ತಾ ಇದೆ ಸರ್ ರಣರಂಗ? ಹೊರಗಡೆ ನಿಂತು ನೋಡೋದು ಒಂದು ರೀತಿ, ನಮಸ್ಕಾರ, ನೀರಿಗೆ ಇಳಿದ ಮೇಲೆ ಇನ್ನೊಂದು ರೀತಿ. ರಣರಂಗ ರಣರಂಗ ರಂಗೇರುತ್ತಿದೆ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ. ರಣರಂಗ ರಂಗೇರುತ್ತಿದೆ. ನಿನ್ನೆ ದಿವಸ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಮನೆ ಮನೆಗೆ ಕೂಡ ತೆರಳಿ ಮತಯಾಚಿಸಿದರು. ಒಂದು ರೀತಿಯಾಗಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ JDS ಸುನಾಮಿ ಎದ್ದಿದೆ ಅಂದರೂ ಪರವಾಗಿಲ್ಲ. ಎಲ್ಲ ಮತದಾರರು, ಅದರಲ್ಲೂ ವಿಶೇಷವಾಗಿ ಯುವಕ ಮತದಾರರು JDS ಪರವಾಗಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ಒಂದು ಗಿರೀಶ್ ನಾಶಿ ಅವರು, ಯಾಕೆ ನೀವು ಕನ್ಫರ್ಮ್ ಆಗಿದೆ, ನೀವು ಯಾಕೆ ಗೆಲ್ತೀರಿ? JDS ಪರವಾಗಿ ಅಲೆ ಎದ್ದಿದೆ ಅಂತೀರಲ್ಲ, ಕಾರಣ ಏನು? JDS ಪರವಾಗಿ ಅಲೆ ಎದ್ದಿರೋದು ಒಂದು ರೀತಿಯಿಂದ ಗಿರೀಶ್ ನಾಶಿಯವರು ಕೂಡ ಕಾರಣ. ಅದಕ್ಕೆ ಯಾವ ರೀತಿಯಾಗಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ನಮ್ಮ ಕುಮಾರಸ್ವಾಮಿಯವರು ಮತ್ತು JDS ಪಕ್ಷ ಜೊತೆಗೆ ಗಿರೀಶ್ ನಾಶಿಯವರು, ಡಾಕ್ಟರ್ ಗಿರೀಶ್ ನಾಶಿಯವರು ಕೂಡ ಒಂದು ಕಾರಣ. ಯಾಕಂತ ಹೇಳಿದರೆ ಡಾಕ್ಟರ್ ಗಿರೀಶ್ನವರು ಕೆಲವು ವರ್ಷಗಳಿಂದ ಮನೆ ಮನೆಗೆ ತೆರಳಿ ಮತದಾರರನ್ನು ಈಗಾಗಲೇ ತಲುಪಿದ್ದಾರೆ. ಹೀಗಾಗಿ ನನಗೆ ಒಂದು ವಿಶ್ವಾಸ ಇದೆ, ಮತದಾರರು ನನ್ನ ಪರವಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಗಿರೀಶ್ ನಾಶಿಯವರೇ, ಕಳೆದ ಸಲ ನೀವು ತಲುಪಿದ್ದು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿ ಮಹಾಲಕ್ಷ್ಮಿ ಲೇಔಟ್ನ ಮತದಾರರ ಮನೆಗಳಿಗೆ ತಲುಪಿದ್ರಿ, ಈಗ JDS ಕ್ಯಾಂಡಿಡೇಟ್ ಆಗಿದ್ದೀರಿ. ಅಂದ್ರೆ ನೀವು ಹೇಳುವಂತದ್ದು ವೈಯಕ್ತಿಕ ಮತಗಳಿದೆ ನಿಮಗೆ ಅಂತಾನ? ನೀವು ಯಾವ ಪಕ್ಷಕ್ಕೆ ನಿಂತ್ಕೊಂಡ್ರು ಓಟ್ ಹಾಕ್ತೀವಿ ನಾವು ಅನ್ನುವಂತ ಮತಗಳು ನಿಮಗಿದೆ ಅಂತಾನ? ನಾನು ಕಳೆದ ಕೆಲವಾರು ವರ್ಷಗಳಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೆಲವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಅದು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ರಾಷ್ಟ್ರಪ್ರೇಮ ಕಾರ್ಯಕ್ರಮ ಇರ್ಬೋದು. ಹೀಗೆ ಎಲ್ಲ ಥರದ ಕಾರ್ಯಕ್ರಮಗಳನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹಮ್ಮಿಕೊಂಡಿರೋದ್ರಿಂದ ಎಲ್ಲ ಮತದಾರರು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ನನ್ನ ಬೆಂಬಲಕ್ಕೆ ಇದ್ದಾರೆ ಅಂತೇಳ್ಬಿಟ್ಟು ನನಗೆ ವಿಶ್ವಾಸ ಇದೆ. ಗಿರೀಶ್ ನಾಶಿ ಅವರೇ, ಗೋಪಾಲಯ್ಯನವರು ಅಭಿವೃದ್ಧಿಯಲ್ಲಿ ಎತ್ತಿದ ಕೈ ಬಹಳ ಅಭಿವೃದ್ಧಿ ಮಾಡಿದ್ದಾರೆ, ಆದ್ದರಿಂದ ಅವರು ಗೆಲ್ತಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಏನು ಹೇಳ್ತೀರಿ ಇದಕ್ಕೆ? ಗೋಪಾಲಯ್ಯ ಅವರ ಅಭಿವೃದ್ಧಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಕಳೆದ ಬಾರಿಯ ವಿಧಾನಸಭೆ ಒಂದು ಪೀರಿಯಡ್ನಲ್ಲಿ ಸುಮಾರು 1,300 ಕೋಟಿ ರೂಪಾಯಿ ಅನುದಾನ ಬಂದಿದೆ ಅಂತ ಹೇಳಿ ನನಗೂ ಅಧಿಕೃತವಾಗಿ ಗೊತ್ತಾಗಿದೆ. ಆ 1,300 ಕೋಟಿ ರೂಪಾಯಿ ಅಭಿವೃದ್ಧಿ ಏನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರು ಮೊದಲು ಉತ್ತರಿಸಲಿ. ಸಂಪರ್ಕದಲ್ಲಿದ್ದಾರೆ ಸ್ವತಃ ಗೋಪಾಲಯ್ಯನವರು, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಕಳೆದ ಸರ್ಕಾರದ ಅವಧಿಯಲ್ಲಿ ನಿಮ್ಮ ಕ್ಷೇತ್ರಕ್ಕೆ ನೀವು ಪಡೆದಿರುವಂತಹ ಅನುದಾನ, ಅದನ್ನು ಎಲ್ಲಿ ಖರ್ಚು ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ JDS ಕ್ಯಾಂಡಿಡೇಟು. ಅವ್ರಿಗೆ ಹೇಳಿ 1,350 ಕೋಟಿ ರೂಪಾಯಿ ಏನಾದರೂ ಖರ್ಚು ಹಣ ತಂದು ನಾನು ಖರ್ಚು ಮಾಡೋದ್ರಿಂದ ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ, ಇಲ್ಲಾಂದರೆ ಅವ್ರೇನು ಮಾಡ್ತಾರೆ ಅಂತನ್ಬಿಟ್ಟು ದಯಮಾಡಿ ಕೇಳಿ ಸರ್. ಯಾವುದಾದ್ರೂ ದಾಖಲೆ ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಸೂಕ್ತ? ಪಾಪ ಡಾಕ್ಟರ್ ಗಿರೀಶ್ ನಾಶಿಯವರು ಚಾರ್ಟೆಡ್ ಅಕೌಂಟಾಗ ವೃತ್ತಿ ಮಾಡ್ಕೊಂಡು ಬಂದವರು, ಏಕಾಏಕಿ ರಾಜಕಾರಣಕ್ಕೆ ಬಂದು ಇದನ್ನು ಈ ರೀತಿ ಹೇಳ್ತಾ ಇದ್ರಲ್ಲ. ಈ ಇದಕ್ಕೆ ಒಪ್ಕೊಳ್ಳೋದಾದರೆ 1,350 ಕೋಟಿ ರೂಪಾಯಿ ಗೋಪಾಲಯ್ಯನ ಲೆಟರ್ಡಲ್ಲಿ ಏನಾದರೂ ತಂದು ಮಾಡಿದರೆ ಖರ್ಚಾಗಿದ್ರೆ ರಾಜಕಾರಣದಿಂದ ನಿವೃತ್ತಿ ಆಯ್ತೀನಿ, ಅದಕ್ಕೇನು ಹೇಳ್ತಾರೆ ಕೇಳಿ ಸರ್. ಗೋಪಾಲಯ್ಯನವರೇ, ನಿಮ್ಮ ಕ್ಷೇತ್ರದ ಮತದಾರರು ವೈಯಕ್ತಿಕವಾಗಿ ನಿಮಗೆ ನಿಷ್ಠರು ಅಂತ ನಂಬ್ತೀರಾ ನೀವು? ನೀವು JDS ಇಂದ ಟಿಕೆಟ್ಗೆ ಓಟ್ ಕೇಳ್ಕೊಂಡು ಬಂದರೂ ಹಾಕ್ತಾರೆ, BJPಯಿಂದ ಓಟ್ ಕೇಳ್ಕೊಂಡು ಬಂದರೂ ಹಾಕ್ತಾರೆ, ಹೌದಾ? ಈಗ 1,350 ಕೋಟಿ ಅಂತನ್ಬಿಟ್ಟು ಏನ್ ಕೋಟ್ ಮಾಡಿದ್ದಾರೆ, ಇದಕ್ಕೆ ದಯಮಾಡಿ ಅವರಿಂದ ಉತ್ತರವನ್ನ ನಿರೀಕ್ಷೆ ಮಾಡ್ತೇನೆ. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಕೇಳ್ತೀನಿ ನಾನು, ಅವ್ರನ್ನ ಮಾತಾಡಿಸ್ತೀನಿ. ನನ್ನ ಕ್ಷೇತ್ರದ ಮತದಾರರಿಗೆ ದಾರಿ ತಪ್ಪಿಸ್ತಕ್ಕಂಥ ಇದನ್ನ 1,350 ಕೋಟಿ ಗೋಪಾಲಯ್ಯವ್ದು ಹಣ ತಂದು ಏನಾದರೂ ಕೆಲಸ ಆಗಿಲ್ಲ ಅಂತಂದ್ರೆ, ಇಲ್ಲ ಅವಷ್ಟು ಹಣ ತಂದಿದ್ರೆ ನಾನು ರಾಜಕಾರಣದಿಂದನೇ ನಿರ್ವಹಿಸ್ತೀನಿ. ಆ ಸುಳ್ಳು ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದನ್ನ ದಯಮಾಡಿ ನಿಲ್ಲಿಸ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊತೇನೆ. ಒಂದೇ ವೇದಿಕೆ ಮೇಲೆ ಇಬ್ಬರನ್ನು ನಿಲ್ಲಿಸಿ ಮಾತಾಡಿಸ್ತೀವಿ ಗೋಪಾಲಯ್ಯನವರೇ, ತಾವು ರೆಡಿ ಇದ್ರೆ. ಖಂಡಿತ ದಾಖಲೆ ಇಸ್ಕೊಳ್ಳಿ ಸರ್ ಇದನ್ನ, ತಮ್ಮ ಸುವರ್ಣ ನ್ಯೂಸ್ ಇದಕ್ಕೆ ದಾಖಲೆ 1,300 ಕೋಟಿ ದಾಖಲೆ ಕೊಟ್ಬಿಟ್ಟ ಮೇಲೆ ಮಾತಾಡಲಿ. ಚುನಾವಣೆ ಬರ್ತು ಅಂತಕ್ಕಂಥದ್ದೆಲ್ಲ, ಚುನಾವಣೆ ಬಂದಾಗ ಜನಗಳ ಮುಂದೆ ಏನಾದ್ರು ಇರ್ತಕ್ಕಂಥ ಸತ್ಯವಾದ ಮಾತನ್ನಿರ್ತಕ್ಕಂಥ ಇದು ಇಡಬೇಕು.
ಫಸ್ಟ್ 1,300 ಕೋಟಿಗೆ ದಾಖಲೆ ಕೊಡ್ಲಿ, ಅವ್ರು ಎಲ್ಲಿ ಕರೀತಾರೆ ಅಲ್ಲೇ ಅಲ್ಲೇ ಬಂದು ನಾನು ಚರ್ಚೆ ಮಾಡ್ತೇನೆ. ಖಂಡಿತ ಖಂಡಿತ, ಏನ್ ದಾಖಲೆ ಇದೆ ಕೇಳ್ತೀನಿ ನಾನು. ಅವ್ರ ನೇರ ಸಂಪರ್ಕದಲ್ಲಿ ಇದ್ದಾರೆ ಗೋಪಾಲ. ದಾಖಲೆ ಅವ್ರು ಏನಾದ್ರು 1,300 ಕೋಟಿಗೆ ದಾಖಲೆ ಕೊಟ್ರೆ ರಾಜಕಾರಣದಿಂದ ನಿವೃತ್ತಿ ಆಯ್ತೀನಿ, ಇಲ್ಲಾಂದ್ರೆ ಏನ್ ಮಾಡ್ತಾರೆ ಅವರು? ಗಿರೀಶ್ ನಾಶಿ ಅವರು, ಗೋಪಾಲ ಏನವ್ರು ಮಾತಾಡೋದು ಕೇಳಿಸ್ಕೊಳ್ತಾ ಇದ್ದೀರಿ? 1,350 ಕೋಟಿ ರೂಪಾಯಿ ಅನುದಾನ ತಂದು ದುರ್ಬಳಕೆ ಮಾಡಿಕೊಂಡಿರೋದರ ಬಗ್ಗೆ ತಮ್ಮಲ್ಲಿ ಏನಾದ್ರು ದಾಖಲೆ ಇದ್ರೆ ರಾಜಕೀಯದಿಂದ ನಿವೃತ್ತಿ ಪಡಿತೀನಿ ಅಂತಾರೆ. ಇಲ್ಲ 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 ಇಲ್ಲ, ನಾನು ಯಾವ ಮೂಮೆಂಟ್ ಅಲ್ಲೂ ದುರ್ಬಳಕೆ ಮಾಡಿಕೊಂಡಿದಾರಂತ ಹೇಳಿಲ್ಲ. ನಾ ದುರ್ಬಳಕೆ ಮಾಡಿಕೊಂಡಿದಾರ ಅಂತ ಹೇಳಿಲ್ಲ. ನಾನು ಹೇಳೋದು ಎಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದು ತೋರಿಸಿ. ದುರ್ಬಳಕೆ ನಾನು ಪದ ಒಪ್ಪಿಸಿಲ್ಲ. ಗಿರೀಶ್ ನಾಶಿ ಅವರು, 1,350 ಕೋಟಿ ರೂಪಾಯಿ ಬಂದಿದೆ, ಅಭಿವೃದ್ಧಿ ಆಗಿಲ್ಲ ಅಂತ ತಮ್ಮ ಆರೋಪ ಅನ್ನೋದಾದ್ರೆ ದುರ್ಬಳಕೆ ಆಗಿದೆ ಅಂತ ಅರ್ಥ. ಅದು ಅವ್ರು ಹೇಳಬೇಕು ದುರ್ಬಳಕೆ ಆಗಿದೆ. ನಾನು ಹೇಳ, ನಾನು ಅಭಿವೃದ್ಧಿ ಸರ್ಕಾರಿ ದಾಖಲೆಗಳ ತಂದೆ ಜನರ ಮುಂದೆ ಇಡಬೇಕು. ತೋರಿಸಿ ಆ ರೀತಿ ಏನಾದ್ರೂ ಅವ್ಯವಹಾರ ಆಗಿದ್ರೆ, ಇಲ್ಲ 1,300 ಕೋಟಿ ಏನಾದ್ರೂ ಸ್ಯಾಂಕ್ಷನ್ ಆಗಿದ್ರೆ, ನಾನು ಆಗಿಲ್ಲ ಅಂತಕ್ಕಂಥದ್ದು ನನ್ನ ವಾದ. ಒಳ್ಳೆ ರೋಡ್ಗಳು ಇದಾವ, ಆಗಿಲ್ಲ ಅಂತಕ್ಕಂಥದ್ದು ಒಳ್ಳೆ ನಮ್ಮ ಕ್ಷೇತ್ರಕ್ಕೆ 1,350 ಕೋಟಿ ರೂಪಾಯಿ ಬಂದೇ ಇಲ್ಲ ಅನ್ನೋದು ಗೋಪಾಲಯ್ಯನವರ ವಾದ. ಮುಂದೆ ಬರತಕ್ಕಂಥ ದಿವಸದಲ್ಲಿ ನಾನು ಅದು ರಿಲೀಸ್ ಮಾಡ್ತೇನೆ, ಪೇಪರ್ಸ್ ರಿಲೀಸ್ ಮಾಡ್ತೇನೆ ನಾನು. ಯಾವ್ಯಾವ ಅನುದಾನ ಬಂತು, ನಗರೋತ್ಥಾನದಲ್ಲಿ ಎಷ್ಟು ಬಂತು, BBMPಯಲ್ಲಿ ಎಷ್ಟು ಬಂತು, ಮತ್ತು ಬೇರೆ ಬೇರೆ ರೀತಿಯಿಂದ ಎಷ್ಟು ಬಂತು ಅನ್ನೋದನ್ನ ಮುಂದಿನ ದಿನಮಾನಗಳನ್ನ ರಿಲೀಸ್ ಮಾಡ್ತೇನೆ ತಮಗೆ. ನೀವು ರೆಡಿ ಇದ್ರೆ ಸುವರ್ಣ ನ್ಯೂಸ್ ವೇದಿಕೆ ಕಲ್ಪಿಸುತ್ತೆ ಸರ್, ಮುಖಾಮುಖಿಯಾಗಿ ನಿಮ್ಮ ಹತ್ರ ಇರೋ ದಾಖಲೆಗಳನ್ನು ನೀವು ತೋರಿಸಿ, ಅವ್ರ ಹತ್ರ ಇರೋ ದಾಖಲೆಗಳನ್ನು ಅವ್ರು ತೋರಿಸ್ಲಿ. ಅವರು ಫಸ್ಟ್ ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ಬೇಕು, ಉತ್ತರ ಬಯಸ್ತೇನೆ. ನಿನ್ನೆ ಮೊನ್ನೆ ಅವರು ರಾಜಕಾರಣಕ್ಕೆ ಬಂದಿರತಕ್ಕಂಥವ್ರು. ನಾನು 1978 ನಾನು ವಿದ್ಯಾರ್ಥಿ ದಶೆಯಿಂದಲೇ ರಾಜಕಾರಣ ನೋಡ್ಕೊಂಡು ಬಂದಿರತಕ್ಕಂಥವ್ನು. ತಾವು ತಮ್ಮ ಸುವರ್ಣ ನ್ಯೂಸ್ಗೆ ದಾಖಲೆಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ನಾನು ಬರ್ತೀನಿ ಖಂಡಿತವಾಗೂ. ಗೋಪಾಲಯ್ಯನ ಲೆಟರ್ ಡೆಲ್ಲಿ ಕೊಟ್ಟು ತಂದಿರತಕ್ಕಂಥ ಯಾವುದಾದ್ರೂ 1,300 ಕೋಟಿ ಯಾವುದಾದ್ರೂ ಅನುದಾನ ಇತ್ತು ಅಂತಂದರೆ, ಅದು ಅದು ಕೆಲಸ ಮಾಡಿಲ್ಲ ಅಂತಂದರೆ ನನ್ನ ಜೀವನ ಪೂರ್ತಿ ರಾಜಕಾರಣದಿಂದ ನಿವೃತ್ತಿ ಆಯ್ತೀನಿ, ಇಲ್ಲಾಂದರೆ ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಹೇಳಿ. ದಾಖಲೆಗಳನ್ನು ಕೊಡ್ತೀವಿ ಅಂತಾರೆ, ಕೊಟ್ಟಾಗ ಖಂಡಿತವಾಗಿಯೂ ಪ್ರಶ್ನೆ ಮಾಡೋಣ. ಗೋಪಾಲಯ್ಯನವರೇ, ಹೆಂಗೆ ನಡೀತಾ ಇದೆ ಕ್ಯಾಂಪೇನು, ಉತ್ಸಾಹ ಹೆಂಗಿದೆ ಕಾರ್ಯಕರ್ತರಲ್ಲಿ, ಏನು ಅನ್ನಿಸ್ತಾ ಇದೆ? ಸರ್, ಈಗ ಮಹಾಲಕ್ಷ್ಮಿ ಲೌಟ್ನಲ್ಲೇ ನನ್ನ ತಂದೆ ತಾಯಿ ನನಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥದ್ದು. ಫಸ್ಟ್ ನಾನು ಬೆಳಗ್ಗೆ ಎದ್ದು ನನ್ನ ಕ್ಷೇತ್ರದ ಯಾವುದಾದ್ರೂ ಭಾಗದಲ್ಲಿ ನಾನು ಕ್ಷೇತ್ರದ ಮಧ್ಯೆ ಇದ್ದೀನಿ, ಇಲ್ಲಿಂದ ಹತ್ತು ಕಡೆ ಹೋಗ್ತೀನಿ, ಅಲ್ಲಿಂದ ಇತ್ತು ಕಡೆ ಬರ್ತೇನೆ. ಜನರ ನಾನು ಸೋತಾಗಿರ್ಬೋದು, ಮಹಾನಗರ ಪಾಲಿಕೆ ಸದಸ್ಯನಾಗಿರ್ಬೋದು, ಬಹುಶಃ ಇಡೀ ಬೆಂಗಳೂರು ಜನಕ್ಕೂ ಗೊತ್ತು, ಇಡೀ ರಾಜ್ಯದ ಜನಕ್ಕೂ ಗೊತ್ತು, ಇವ್ನು ಯಾರು ಗೋಪಾಲಯ್ಯ ಇಷ್ಟೊಂದು ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದನ್ನ. ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಚುನಾಯಿತ ಪ್ರತಿನಿಧಿಗಳಾಗಿದ್ದಾಗ ನನ್ನ ಊರಿಗೆ ನಾನೇನು ಕೆಲಸ ಮಾಡಬೇಕಾಯಿತು ಭಾಷಾ ತಲುಪಿದ್ದೇನೆ. ಓಕೆ, ಜನರು ಜನಗಳೂ ಸಹ ನನ್ನ ಕ್ಷೇತ್ರದ ಜನಗಳು ಏನಿದ್ದಾರೆ ಇವತ್ತು ತೃಪ್ತಿಯಿಂದಿದ್ದಾರೆ. ಕುಡಿಯೋ ನೀರಿನ ವಿಚಾರ ಇರ್ಬೋದು, ಸ್ಯಾನಿಟರಿ ವಿಚಾರ ಇರ್ಬೋದು, ಮರ ಟ್ರಿಮ್ ಮಾಡ್ತಕ್ಕಂಥದ್ದು, ಲೈಟಿಂದ ಇರ್ಬೋದು, CCTV ಇರ್ಬೋದು, ಇವತ್ತು ಡಯಾಲಿಸಿಸ್ ಸೆಂಟರ್ ಇರ್ಬೋದು, ಹೆರಿಗೆ ಹಾಸ್ಪಿಟ್ಲ್ ಕಟ್ತಕ್ಕಂಥಿರ್ಬೋದು, ಸರ್ಕಾರಿ ಕಾಲೇಜ್ಗಳದ್ದಿರ್ಬೋದು, ಇವತ್ತು ಪಾರ್ಕ್ಗಳಿರ್ಬೋದು, ಕುಡಿಯೋ ನೀರಿನ ಘಟಕಗಳಿರ್ಬೋದು, ಅನೇಕ ದಾಖಲೆಗಳ ಸಮೇತನೇ ಕೊಡ್ತೀನಿ ಆಗಿರ್ತಕ್ಕಂಥದ್ದನ್ನ. ನನಗೆ ಸುಮ್ಮನೆ ಜನ ಓಟ್ ಹಾಕೋದಕ್ಕೆ ದಶಕಗಳಿಂದ ರಾಜಕೀಯದಲ್ಲಿ ಕೇವಲ ಅಭಿವೃದ್ಧಿ ಕಾರ್ಯಗಳ ಆಧಾರದ ಮೇಲೆ ರಾಜಕೀಯ ನಡೆಯೋದಿಲ್ಲ ಅನ್ನೋದು ತಮಗೂ ಗೊತ್ತು. ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಬೀಳೋದಕ್ಕೆ ತಮ್ಮ ರಾಜೀನಾಮೆ ಕೂಡ ಒಂದು ಕಾರಣ ಆಗಿದೆ. ಹಿಂಗಿರುವಾಗ ಕುಮಾರಸ್ವಾಮಿ ಅವರು ದೇವೇಗೌಡರು ಸುಮ್ಮನೆ ಬಿಡ್ತಾರೆ ಅಂತ ಅನ್ಸುತ್ತಾ? ನಿನ್ನೆ ಇಡೀ ದಿನ ತಮ್ಮ ಕ್ಷೇತ್ರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಚಾರ ಮಾಡಿದ್ದಾರೆ, ಹಠಕ್ಕೆ ಬಿದ್ದಿದ್ದಾರೆ ತಮ್ಮನ್ನು ಸೋಲಿಸ್ಬೇಕು ಅಂತ. ಸರಿಗ ಬರ್ತಾರೆ, ಚುನಾವಣೆ ಬಂದಾಗ ಎಲ್ಲ ಪಕ್ಷದವರು ಬರ್ತಾರೆ. ಆ ನಿರ್ಧಾರವನ್ನು ತಗೊಂತಕ್ಕಂಥವ್ರು ಈ ಕ್ಷೇತ್ರದಲ್ಲಿರ್ತಕ್ಕಂಥ 282,000 ಏನು ಮತದಾರರಿದ್ದಾರೆ, ಅವ್ರೇನು ತೀರ್ಪು ಕೊಡ್ತಾರೆ ಆ ತೀರ್ಪಿಗೆ ಗೋಪಾಲಯ್ಯ ಒಪ್ಕೊಂತಾನೆ ಇದನ್ನು. ಭಾಷಾ, ನಾನು ಈ ಕ್ಷೇತ್ರದಲ್ಲಿ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಯಾವುದೇ ಒಂದು ಬಡಾವಣೆಗೆ ಹೋದರೂ ಗೋಪಾಲಯ್ಯ ಬಂದಾದಮೇಲೆ ಕೆಲಸ ಆಗಿದೆ ಅಂತಕ್ಕಂಥದ್ದ ಪ್ರತಿ ಮನೆಗೆ ಹೋದರೆ ಇದು ಹೇಳ್ತಾರೆ. ಈಗ ಜನ ಏನು ತೀರ್ಪು ಕೊಡ್ತಾರೆ ಆ ತೀರ್ಪಿಗೆ ನಾನು ಬದ್ನಾಗಿರ್ತೇನೆ. ಗೋಪಾಲಯ್ಯನವರೇ, ಒಕ್ಕಲಿಗರ ವೋಟ್ ಬ್ಯಾಂಕ್ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದೆ ಅನ್ನೋ ಮಾತಿದೆ, ಹೌದಾ?
ಸರ್ ನಾನು ಒಕ್ಕಲಿಗನೇ ಸರ್ ನಾನು ಇಲ್ಲೇ ಹೌದು ಸರ್ ನಾವು ಒಕ್ಕಲಿಗರಾಗಿದ್ದುಕೊಂಡು ಒಬ್ಬ ಒಕ್ಕಲಿಗರ ನೇತೃತ್ವದ ಸರ್ಕಾರವನ್ನು ಬೀಳಿಸಿಬಿಟ್ರಿ ಅನ್ನೋ ಸಿಟ್ಟು ಒಕ್ಕಲಿಗರಲ್ಲಿ ಇದೆ ಅನ್ನೋ ಮಾತುಗಳು ಹರಿದಾಡ್ತಾ ಇದೆ. ಇಲ್ಲ ಇಲ್ಲ, ಈಗ ಯಾವುದೇ ಒಂದು ಪಕ್ಷದ ಅಭ್ಯರ್ಥಿಗೆ ಒಂದು ಜಾತಿಯ ಮತದಿಂದ ಯಾರು ಗೆಲ್ಲಕ್ಕಾಗದಲ್ಲ, ನನಗೆ ಒಕ್ಕಲಿಗರ ಮತದ ಜೊತೆಗೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರು ನನಗೆ ಮತವನ್ನು ಕೊಟ್ಟಿದ್ದಾರೆ. ಬೂತ್ ವೈಸ್ ಇದನ್ನು ದಾಖಲೆಯನ್ನು ಕೊಡ್ತೇನೆ ನಾನು. ಇಲ್ಲಿ ಹೆಚ್ಚಿನ ಜನಸಂಖ್ಯೆ ನನ್ನ ಕುಲಬಾಂಧವರಿದ್ದಾರೆ, ಅವರು ಸಹ ನನ್ನನ್ನು ಕೈ ಬಿಡೋದಿಲ್ಲ. ಓಕೆ, ನಿಮಗೆ ಈ ಸಲದ ಚುನಾವಣೆಯಲ್ಲಿ ಟಫ್ ಕಾಂಪಿಟೇಷನ್ ಗಿರೀಶ್ ನಾಶಿ ಅವರಿಂದ ಬರುತ್ತಾ ಶಿವರಾಜ್ ಅವರಿಂದ ಬರುತ್ತಾ? ನಾನು ಅದನ್ನು, ಅವರಿಬ್ಬರು ನನ್ನ ಸ್ನೇಹಿತರು, ನಾನು ನನ್ನ ಮುಖಂಡರು, ಬಿ ಜೆ ಪಿ ಪಕ್ಷ ಏನಿದೆ, ನಾವು ಚುನಾವಣೆಯನ್ನು ಮಾಡ್ತೇನೆ ಇದು ಹೊರತು ಆ ಕೌಂಟ್ರಿಂಗ್ ದಿನ ಯಾರು ನನ್ನ ಪ್ರತಿಸ್ಪರ್ಧಿ ಅಂತಕ್ಕಂಥದ್ದು ಅವತ್ತು ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾನು ಚುನಾವಣೆಯನ್ನು ನನ್ನ ಕ್ಷೇತ್ರದ ಮತದಾರರ ಮನಸ್ಸನ್ನು ಒಲಿಸೋದಕ್ಕೆ ಏನು ಅವಕಾಶ ಇದೆ ಅನ್ನೋದು 12 ದಿನ ಮತಗಳನ್ನು ಕೇಳೋದಕ್ಕೆ ಪ್ರಯತ್ನ ಪಡ್ತೇನೆ ಹೊರತು ಅದರಲ್ಲಿ ಯಾರು ನನ್ನ ಪ್ರತಿಸ್ಪರ್ಧಿ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬಹಳ ಅಪರೂಪ, ಮೂರು ಜನ ಒಂದೇ ಕಾರ್ಯಕ್ರಮದಲ್ಲಿ ಒಂದೇ ಸಲಕ್ಕೆ ನೇರ ಪ್ರಸಾರದಲ್ಲಿ ಸಿಗುವಂಥದ್ದು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಕೂಡ ನೇರ ಪ್ರಸಾರದಲ್ಲಿ ಇದ್ದಾರೆ, ಗೋಪಾಲಯ್ಯನವರೇ ತಮ್ಮ ಧ್ವನಿಯನ್ನು ಕೇಳಿಸ್ಕೊಳ್ತಿದ್ದಾರೆ ಶಿವರಾಜ್ ಅವರು. ಶಿವರಾಜ್ ಅವರೇ, ಗಿರೀಶ್ ನಾಶಿ ಅವರು 1,350 ಕೋಟಿ ರೂಪಾಯಿ ಅನುದಾನ ತಂದು ಎಲ್ಲಿ ಖರ್ಚು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಕೇಳಿದ್ರು. ತಮ್ಮದೇನಾದರೂ ಪ್ರಶ್ನೆ ಇದೆಯಾ ಗೋಪಾಲಯ್ಯನವ್ರಿಗೆ? ಹಲೋ ಶಿವರಾಜ್ ಅವರೇ, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ನಿಮಗೆ? ಹಲೋ ಕೇಳಿಸ್ತದೆ. ಗೋಪಾಲಯ್ಯನವರು 1,350 ಕೋಟಿ ರೂಪಾಯಿ ಅನುದಾನ ತಂದು ಎಲ್ಲಿ ಖರ್ಚು ಮಾಡಿದ್ರು ಅನ್ನೋ ಪ್ರಶ್ನೆಯನ್ನ ಗಿರೀಶ್ ನಾಶಿ ಅವರು ಕೇಳಿದ್ರು. ತಮ್ಮದೇನಾದರೂ ಪ್ರಶ್ನೆ ಇದೆಯಾ ಗೋಪಾಲಯ್ಯನವ್ರಿಗೆ? ಮೊದಲೇದಾಗಿ ನನ್ನ ಪ್ರಶ್ನೆ, ಈ ಕ್ಷೇತ್ರದಲ್ಲಿ ಇವತ್ತು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚು ಅನುದಾನವನ್ನು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದರು. ಮೊನ್ನೆ ಗೋಪಾಲಯ್ಯನವ್ರಿಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಮತ್ತು ಮೈತ್ರಿಯ ಆಡಳಿತದ ಸರ್ಕಾರ ಹೆಚ್ಚು ಅನುದಾನವನ್ನು ಈ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದು ಈ ಕ್ಷೇತ್ರದ ಜನತೆಗೆ ಮತ್ತು ಈ ನಾಡಿನ ಜನತೆಗೆ ಗೊತ್ತಿರತಕ್ಕಂಥ ವಿಚಾರ ಒಂದು. ಜೊತೆಗೆ ಈ ಕ್ಷೇತ್ರದಲ್ಲಿ ಉಪಚುನಾವಣೆ ಬರುತ್ತೆ ಅಂತಕ್ಕಂಥದ್ದು ಯಾರೂ ಸಹ ಕನಸಿನಲ್ಲಿ ಅಂದ್ಕೊಂಡಿರಲಿಲ್ಲ. ಒಬ್ಬ ಈ ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿಗೆ, ಹಿಂದೆ ಜೆ ಡಿ ಎಸ್ ಅಲ್ಲಿ ಗೆದ್ದಂಥ ಈ ಕ್ಷೇತ್ರದ ಅಭ್ಯರ್ಥಿ ಶಾಸಕರಿಗೆ, ಆ ಶಾಸಕರಿಗೆ ಮತ್ತು ಏನು ಓಟ್ ಹಾಕಿ ಗೆಲ್ಲಿಸಿದ್ರು ಅವರ ಮತ ಅವರ ಆಶೀರ್ವಾದವನ್ನು ತಿರಸ್ಕಾರ ಮಾಡಿ ಇವತ್ತು ಉಪಚುನಾವಣೆ ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಇವತ್ತು ಈ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಇವತ್ತು ಜನ ಯೋಚನೆ ಮಾಡ್ತಾ ಇದ್ದಾರೆ. ನಾವು 5 ವರ್ಷಕ್ಕೊಂದ್ಸಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಬರಬೇಕಾಗ್ತದೆ, ಆದರೆ ಇವತ್ತು 1.5 ವರ್ಷ ಆಗಿಲ್ಲ. ಈ ಸರ್ಕಾರ ಚೆನ್ನಾಗಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರ್ಕಾರವನ್ನು ಬೀಳಿಸಿ ಇವತ್ತು ಅವರ ಸ್ವಂತ ಲಾಭಕ್ಕೋಸ್ಕರ ಇವತ್ತು ಅವರು ಉಪಚುನಾವಣೆ ಬರೋದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಜೆ ಡಿ ಎಸ್ ಇಂದ ಆಯ್ಕೆಯಾದಂಥ ಹಿಂದಿನ ಶಾಸಕರು ಆ ಜೆ ಡಿ ಎಸ್ ಪಕ್ಷಕ್ಕೆ ಮೋಸ ಮಾಡಿ, ಅಲ್ಲಿನ ಕಾರ್ಯಕರ್ತರಿಗೆ ಮೋಸ ಮಾಡಿ, ಅಲ್ಲಿನ ಈ ಕ್ಷೇತ್ರದ ಮತದಾರರಿಗೆ ಮೋಸ ಮಾಡಿ ಇವತ್ತು ಉಪಚುನಾವಣೆ ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ ಸರ್ಕಾರದ ಹೆಚ್ಚು ಕೊಡುಗೆ ಸಹ ಈ ಕ್ಷೇತ್ರಕ್ಕಿದೆ ಮಾನ್ಯ ಗೋಪಾಲಯ್ಯನವ್ರಿಗೆ, ಮತ್ತು ಮೈತ್ರಿ ಆಡಳಿತದ ಒಂದು ಅನುದಾನದಲ್ಲೂ ಸಹ ಈ ಕ್ಷೇತ್ರಕ್ಕೆ ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ನಾನು ಅವ್ರನ್ನ ಪ್ರಶ್ನೆ ಮಾಡ್ತೇನೆ, ಈ ನಿಮಗೆ ಏನಾದರೂ ಕಡಿಮೆ ಆಗಿತ್ತು ಈ ಕ್ಷೇತ್ರದಲ್ಲಿ? ನಾನು ಸಹ ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿದ್ದೆ, ನಿಮ್ಮ ಶ್ರೀಮತಿಯವರು ಸಹ ಉಪಮಹಾಪೌರರಾಗಿದ್ದರು, ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ದರು, ಎಲ್ಲ ಕೆಲಸ ಕಾರ್ಯಗಳು ಸಹ ಸುಗಮವಾಗಿ ನಡೀತಾ ಇತ್ತು. ಯಾಕೆ ಚುನಾವಣೆಗೆ ತಾವು ರಾಜೀನಾಮೆ, ಈ ಒಂದು ಕ್ಷೇತ್ರಕ್ಕೆ ಶಾಸಕರಾಗಿ ರಾಜೀನಾಮೆ ಕೊಟ್ರಿ? ಏನು ಕಡಿಮೆ ಆಗಿತ್ತು ನಿಮಗೆ? ಶಿವರಾಜ್ ಅವರೇ, ತಮ್ಮ ಸ್ವಂತ ಹಿತಾಸಕ್ತಿಗೋಸ್ಕರ ಒಂದು ಸಂಕ್ಷಿಪ್ತವಾದ ಉತ್ತರವನ್ನು ಬಯಸ್ತೀನಿ ನಾನು. ಅವರಿಂದ ಅಪರೂಪದಲ್ಲೇ ಅಪರೂಪ, ಮೂರು ಜನ ಕ್ಯಾಂಡಿಡೇಟ್ಗಳು ಒಂದೇ ಕಾರ್ಯಕ್ರಮದಲ್ಲಿ ಏಕಕಾಲದಲ್ಲಿ ನೇರ ಪ್ರಸಾರಕ್ಕೆ ಸಿಗುವಂಥದ್ದು. ಮೂರು ಜನ ಮಹಾಲಕ್ಷ್ಮಿ ಲೇಔಟ್ನ ಮೂರು ಜನ ಕ್ಯಾಂಡಿಡೇಟ್ಗಳು ನೇರ ಸಂಪರ್ಕದಲ್ಲಿ ಇದ್ದಾರೆ ನಮ್ಮ ಜೊತೆಗೆ. ಗೋಪಾಲಯ್ಯನವರೇ, ಶಿವರಾಜ್ ಅವರ ಪ್ರಶ್ನೆಯನ್ನು ಕೇಳಿಸ್ಕೊಂಡ್ರಿ, ಏನು ಕಡಿಮೆ ಮಾಡಿತ್ತು ನಿಮಗೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ, ಮೈತ್ರಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ದಂಡಿ ದಂಡಿಯಾಗಿ ಅನುದಾನ ಕೊಟ್ಟರು, ತಮ್ಮ ಪತ್ನಿಯನ್ನ ಉಪಮಹಾಪೌರರನ್ನಾಗಿ ಮಾಡಿದ್ರು, ನೀವು ನಿಮ್ಮ ಮತದಾರರಿಗೆ ಮೋಸ ಮಾಡಿದ್ರಿ, ಅವರು ಜೆ ಡಿ ಎಸ್ ಚಿಹ್ನೆ ನೋಡ್ಕೊಂಡು ಓಟ್ ಹಾಕಿದ್ರು, ನೀವು ರಾಜೀನಾಮೆ ಕೊಡುವ ಮೂಲಕ ಅವರಿಗೆ ಮೋಸ ಮಾಡಿ ಮತ್ತೊಂದು ಬೈ ಎಲೆಕ್ಷನ್ ಹೇರಿದ್ದೀರಿ, ಆದ್ದರಿಂದ ನಿಮ್ಮ ಮತದಾರರು ನಿಮ್ಮ ಮೇಲೆ ಸಿಟ್ಟಾಗಿದ್ದಾರೆ. ಶಿವರಾಜ್ ಅವರ ಹೇಳಿಕೆ ಇದು.
ಈಗ ಅವ್ರಿಗೆ ಸ್ಥಾನಮಾನ ಕೊಡೋದಕ್ಕೆ ಗೋಪಾಲಯ್ಯ ಕಾರಣ ಆಯ್ತಾ ಕಾಂಗ್ರೆಸ್ ಕಾರಣ ಆಯ್ತಾ? ಗೋಪಾಲಯ್ಯಲ್ಲಿ ನಾಲ್ಕು ಜನ ಮಹಾನಗರ ಪಾಲಿಕೆ ಸದಸ್ಯನ ಮಹಾಲಕ್ಷ್ಮಿ ಲೌಟ್ನ ಜನ ಗೆಲ್ಸಿ ಕಳಿಸಿದಾಗ ಕಾಂಗ್ರೆಸ್ನ ಮುಖಂಡರು ನಾವು ವಿರೋಧ ಪಕ್ಷದಲ್ಲಿ ಇರ್ತೀವಿ ಅಂತಂದ್ಬಿಟ್ಟು ನಮ್ಗೆ ಯಾವುದು ಬೇಡ ಬಿಜೆಪಿಗೆ ಬಿಟ್ಕೊಡ್ತೀವಿ ಅಂತಕ್ಕಂಥ ಮಾತನಾಡಿದರು. ಶಿವರಾಜ್ ಅವ್ರಿಗೆ ನೆನಪು ಮಾಡಿಕೊಡ್ತಾನೆ, ತಾವು ಆರ್ಥಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಬೇಕಾದ್ರೆ ಇಲ್ಲಿ ಏನು ನಾಲ್ಕು ಜನ ಮಹಾನಗರ ಪಾಲಿಕೆ ಸದಸ್ಯರು ಗೆದ್ದಿದ್ರು, ಗೋಪಾಲಯ್ಯ ಅಂತಂದ್ಬಿಟ್ಟು ಒಬ್ಬ ಶಾಸಕ ಏನಿದ್ದ, ಇನ್ನು ಉಳಿದಿರ್ತಕ್ಕಂಥ ಮೂರು ಜನ ಇವತ್ತು ಶಾಸಕರೇನು ಹೊರಗಡೆ ಬಂದಿದ್ದಾರೆ. ಯಾತಕ್ ಸ್ವಾಮಿ ಇವತ್ತು ಅಧಿಕಾರ ಉಳಿಸ್ಕೊಳಕ್ಕಾಗಲಿಲ್ಲ ಕಾಂಗ್ರೆಸ್ ಮತ್ತು ಜನತಾದಳ ಮಹಾನಗರ ಪಾಲಿಕೆನಲ್ಲಿ? ಗೋಪಾಲಯ್ಯ ಅಂಥದ್ದೊಂದು ಶಕ್ತಿ ಮತ್ತು ಇನ್ನು ಮೂರು ಜನ ಶಾಸಕರಿದ್ರಲ್ಲ, ಅವರು ಪ್ರಯತ್ನ ಪಟ್ಟಿದ್ದಕ್ಕೆ ಶಿವರಾಜಿಗೂ ಎರಡು ಬಾರಿ ಅಧಿಕಾರ ಸಿಕ್ತು, ಅದು ನೆನಪಿಸ್ಕೊಂಡ್ಲಿ. ಈಗ ಅವರು ನಾಲ್ಕು ಬಾರಿ, ಅವರ ತಾಯಿ ಒಂದು ಬಾರಿ, ಅವರು ಮೂರು ಬಾರಿ ಮಹಾನಗರ ಪಾಲಿಕೆ ಸದಸ್ಯ ಆಗಿದ್ದಾರೆ. ಚುನಾವಣೆಯಲ್ಲಿ ಅವರು ಪ್ರತಿನಿಧಿಸ್ತಕ್ಕಂಥ ವಾರ್ಡ್ನಲ್ಲಿ ಗೋಪಾಲಯ್ಯಗೆ ಯಾಕೆ ಮತ ಕೊಟ್ಟು ಇವರೆಲ್ಲ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ? ಎಸ್, ಮೂರು ಜನ ಅಭ್ಯರ್ಥಿಗಳಿಗೆ ವಿ ವಿಶ್ ಯು ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ತಮಗೆ. ಧನ್ಯವಾದ ಇಷ್ಟೊತ್ತು ಸುವರ್ಣ ನ್ಯೂಸ್ ಜೊತೆ ನೇರ ಸಂಪರ್ಕದಲ್ಲಿದ್ದಕ್ಕೆ.